ಈಗಾಗಲೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ರ್ಯಾಲಿ ನಡೆಯತಾ ಇದೆ. ಆ ಬಳಿಕ ಕಾಂಗ್ರೆಸ್ ನಿಂದ ಇನ್ನೊಂದು ಯಾತ್ರೆ ನಡೆಯಲಿದೆ. ಬಸ್ ಯಾತ್ರೆ ಮಾಡೋದಿಕ್ಕೆ ರಾಹುಲ್ ಗಾಂಧಿ ಭರ್ಜರಿ ತಯಾರಿಯನ್ನ ಮಾಡ್ಕೊಂಡಿದ್ದು ಇದು ಈಗ ನಡೀತಾ ಇರೋದು ಪಾದಯಾತ್ರೆ. ಇನ್ನು ಮುಂದೆ ಬಸ್ ಯಾತ್ರೆಯನ್ನು ನಡೆಸೋದಿಕ್ಕೂ ಕೂಡ ಕಾಂಗ್ರೆಸ್ ಈಗ ಚಿಂತನೆಯನ್ನ ಮಾಡಿದೆ. ಅಸ್ಸಾಂನಿಂದ ಗುಜರಾತ್ ವರೆಗೂ ಬಸ್ ಯಾತ್ರೆಗೆ ಚಿಂತನೆಯನ್ನ ಮಾಡಿದ್ದು ಇಲ್ಲಿ ಕರ್ನಾಟಕದಲ್ಲೂ ಬಸ್ ಯಾತ್ರೆ ಮಾಡೋದಿಕ್ಕೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಧ್ಯ ಆದರೆ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಒಟ್ಟಿಗೆ ಹೋಗಿ ನೀವು ಅನ್ನುವ ಸೂಚನೆಯನ್ನು ನೀಡಿದ್ದಾರೆ. ಒಂದು ವೇಳೆ ಆಗಿಲ್ವಾ ಎರಡು ತಂಡ ಮಾಡಿಕೊಂಡು ಪ್ರವಾಸ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನ ನೀಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನವೆಂಬರ್ ನಲ್ಲಿ ಬಸ್ ಯಾತ್ರೆಗೆ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ದು ಫೆಬ್ರವರಿಯಲ್ಲಿ ಕರ್ನಾಟಕಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಬಿಜೆಪಿ ವಿರುದ್ಧ ನಿರಂತರವಾದ ಹೋರಾಟಕ್ಕೆ ರಾಹುಲ್ ಗಾಂಧಿ ಕರೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 15 ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದರಂದು ಬಳ್ಳಾರಿಯಲ್ಲಿ ಭಾರತ್ ಜೋಡೋ ಬೃಹತ್ ಸಮಾವೇಶ ನಡೆಯಲಿದೆ. 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸೋದಕ್ಕೆ ಕಾಂಗ್ರೆಸ್ ಪಡೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಒಂದ್ ಕಡೆ ಕಾಂಗ್ರೆಸ್ನ ಭಾರತ ಜೋಡೋ ಪಾದಯಾತ್ರೆ ನಿರಂತರವಾಗಿ ಸಾಗ್ತಾ ಇದೆ, ಮತ್ತೊಂದು ಕಡೆ ಈಗಾಗಲೇ ಜನಸಂಕಲ್ಪ ಯಾತ್ರೆಯನ್ನ ಮಾಡೋದಕ್ಕೆ ಇವತ್ತು ಚಾಲನೆಯನ್ನ ನೀಡುತ್ತಾರೆ ಸಿಎಂ, ಹಾಗೆಯೇ ಮಾಜಿ ಸಿಎಂ ಬಿಎಸ್ವೈ. ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಚುನಾವಣಾ ರಣತಂತ್ರಗಳು ಎರಡೂ ಕಡೆಗಳಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ಹಾಗೆ ಬೆಂಗಳೂರಿನಿಂದ ಈಗಾಗಲೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ಹೂಗಾರ್, ಈಗ ಕಾಂಗ್ರೆಸ್ ಯಾವ ರೀತಿಯಂತ ರ್ಯಾಲಿಯನ್ನ ಮಾಡಿತ್ತು ಅದು ಒಂದು ರೀತಿಯಲ್ಲಿ ಸಾಕಷ್ಟು ಟೆನ್ಷನ್ಗೆ ಕೂಡ ಕಾರಣ ಆಗಿತ್ತು, ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಬಿಜೆಪಿಯಲ್ಲಿ ಅಂತ ಹೇಳಿ, ಈ ಹಿನ್ನೆಲೆಯಲ್ಲಿ ಇವತ್ತಿನ ಜನಸಂಕಲ್ಪ ಯಾತ್ರೆ ಯಾವ ರೀತಿಯಾಗಿ ಒಂದು ದೊಡ್ಡ ಚಾಲೆಂಜ್ ಬಿಜೆಪಿಗೆ, ಯಾವ ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಜನರನ್ನ ಸೇರಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗಿದೆ, ಯಾವ ರೀತಿಯಾದಂತಹ ಸವಾಲುಗಳನ್ನ ಎದುರಿಸಬೇಕಾಗಿದೆ? ನವಿತಾ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತೇನು ಭಾರತ್ ಜೋಡೋ ಯಾತ್ರೆಯನ್ನ ಕಾಂಗ್ರೆಸ್ ಪಕ್ಷ ಕೈಗೊಳ್ತು, ಅದಾದ ನಂತರದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವ ವಿಚಾರದಲ್ಲಿ ಇವತ್ತು ಬಿಜೆಪಿ ಮುನ್ನೆಚ್ಚರಿಕೆಯಾದಂತಹ ಒಂದು ಹೆಜ್ಜೆಯನ್ನ ಇರಿಸಿದೆ ಅಂತ ಹೇಳಬಹುದು. ಮುಂಬರ್ತಕ್ಕಂಥ 2023 ವಿಧಾನಸಭಾ ಚುನಾವಣೆ ಏನಿದೆ ಇದನ್ನ ಶತಾಯ ಗತಾಯ 150 ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರತಕ್ಕಂತಹ ಬಿಜೆಪಿ ಇಂದಿನಿಂದ ಇವತ್ತು ಜನಸಂಕಲ್ಪ ಯಾತ್ರೆಯ ಮೂಲಕ ಇವತ್ತು ಆ ಒಂದು ರಣಕಹಳೆಯನ್ನ ಮುಳುಗಿಸಿದೆ ಅಂತ ಹೇಳಬಹುದು. ನನ್ನ ಹಿಂಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾವ ರೀತಿಯಾದಂತಹ ಇಲ್ಲಿ ಬೃಹತ್ ಪ್ರಮಾಣದ ವೇದಿಕೆಯನ್ನ ಸಜ್ಜು ಮಾಡಿ ಇವತ್ತು ಸರಿಸುಮಾರು 75 ಜನ ಮುಖಂಡರು ಕೂಡತಕ್ಕಂತಹ ಈ ಒಂದು ವೇದಿಕೆಯ ಮೇಲೆ ಇವತ್ತು ಒಂದು ರಣಕಹಳೆಯನ್ನ ಮುಳುಗಿಸುವುದರ ಮುಖಾಂತರ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡ್ತಾ ಇದೆ. ಪ್ರಮುಖವಾದ ಇವತ್ತು ಅಂಶ ಏನಪ್ಪ ಅಂತ ಹೇಳಿದ್ರೆ ಎಸ್ಸಿ ಸಮುದಾಯದ ಮೀಸಲಾತಿ ಪ್ರಮಾಣವನ್ನ ಶೇಕಡ 15-17 ಮತ್ತು ಎಸ್ಟಿ ಸಮುದಾಯದ ಮೀಸಲಾತಿ ಪ್ರಮಾಣವನ್ನ ಶೇಕಡ 3-7 ಹೆಚ್ಚಿಸುವಂತಹ ಒಂದು ಐತಿಹಾಸಿಕ ನಿರ್ಣಯ ಕೈಗೊಂಡು ದಲಿತರ ಪಾಲಿನ ಬೆಳಕಾಗಿ ಗಟ್ಟಿಗುಂಡಿಗೆ ಸರ್ದಾರ ಅಂತ ಕರೆಸಿಕೊಂಡಿರತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ವಿಚಾರಗಳನ್ನು ಏನಿದೆ ಇವೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನರಿಗೆ ತಿಳಿಸುವುದರ ಮುಖಾಂತರ ಅದರಲ್ಲೂ ಕೂಡ ಎಸ್ಟಿ ಮೀಸಲು ಕ್ಷೇತ್ರವಾಗಿರತಕ್ಕಂತಹ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ರಣಕಹಳೆಯನ್ನ ಮುಳುಗಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಮಹತ್ವದ ಹೆಜ್ಜೆಯನ್ನಿರಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಕ್ಕೋಸ್ಕರ ಜೋಡಿ ಎತ್ತುಗಳಂತೆ ಇವತ್ತು ಬಸವರಾಜ ಬೊಮ್ಮಾಯಿ ಮತ್ತು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇವತ್ತು ಚಾಲನೆಯನ್ನ ನೀಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಇವರಿಗೆ ಇವತ್ತು ಸಚಿವರಾಗಿರ್ತಕ್ಕಂತಹ ಗೋವಿಂದ ಕಾರಜೋಳ ಅವರು, ಜೊತೆಗೆ ಶ್ರೀರಾಮುಲು ಅವರು, ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಬಿ ಮುನೇನಕೊಪ್ಪರ್ ಅವರು ಸಾಥ್ ನೀಡಲಿದ್ದಾರೆ ನವಿತಾ. ಜೊತೆಗೆ ಸರಿಸುಮಾರು 50,000 ಅಧಿಕ ಜನರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಸತಕ್ಕಂತಹ ಒಂದು ಇಚ್ಛೆಯನ್ನು ಹೊಂದಿ ಈಗಾಗಲೇ 30,000 ಅಧಿಕ ಚೇರ್ಗಳನ್ನ ಹಾಕಿ ಇವತ್ತು ಜನರನ್ನ ಸ್ವಾಗತ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಈಗಾಗಲೇ ಈ ಯಾತ್ರೆಗೆ, ಈ ಜನಸಂಕಲ್ಪ ಯಾತ್ರೆ ಇದೆ ಬಿಜೆಪಿಯ ಈ ಯಾತ್ರೆಗೆ ಈಗಾಗಲೇ ಜನಸಾಗರ ಹರಿದು ಬರ್ತಾ ಇದೆ ನವಿತಾ. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ 2 ಕ್ಷೇತ್ರಗಳನ್ನು ತಮ್ಮದಾಗಿಸಿಕೊಂಡಿರತಕ್ಕಂತಹ ಬಿಜೆಪಿ ಪಕ್ಷ ಶತಾಯಗತಾಯ 7 ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ರಣಕಹಳೆಯನ್ನ ಮುಳುಗಿಸಿ ಇಲ್ಲಿ ಒಂದು ಹಿಡಿತವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಕ್ಷ ತನ್ನ ಹಿಡಿತವನ್ನ ಸಾಧಿಸತಕ್ಕಂತಹ ವಿಚಾರದಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿರಿಸ್ತಾ ಇದೆ ನವಿತಾ. ಎಸ್, ಹಾಗೆ ಸಂಪರ್ಕದಲ್ಲಿ ರೀ ವಿಶ್ವನಾಥ್ ಹೂಗಾರ್. ಏನು ಯಾವ ರೀತಿಯಾಗಿ ಕಾಂಗ್ರೆಸ್ ಈಗ ಮತ್ತೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಈ ಒಂದು ರ್ಯಾಲಿ ಬಹಳ ಹುಮ್ಮಸ್ಸಿಂದ ಸಾಗ್ತಾ ಇದೆ, ಸಾಕಷ್ಟು ರೀತಿಯಾದಂತಹ ಪ್ರಶಂಸೆಗಳು, ಮತ್ತೊಂದು ಕಡೆ ಸಾಕಷ್ಟು ಬೆಂಬಲ ಕೂಡ ಸಿಗ್ತಾ ಇದೆ ಕಾಂಗ್ರೆಸ್ ಗೆ ಅಂತೇಳಿ, ಮತ್ತೊಂದು ರಾತ್ರಿಯನ್ನ ಜೀವಂತವಾಗಿ ಇಡೋದ್ರ ಮೂಲಕ ಈ ಒಂದು ಬಸ್ ಯಾತ್ರೆ ಯಾವ ರೀತಿಯಾಗಿ ಶಕ್ತಿ ತುಂಬುವಂತಹ ಕೆಲಸ ಆಗುತ್ತೆ ಕಾಂಗ್ರೆಸ್ ಗೆ ಅಂತ?
ನವಿತಾ ಜೈನ್ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಡು ಆರ್ ಡೈ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಯಾಕಂತ ಹೇಳಿದ್ರೆ 2023 ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಆತಾಶೆ ಆಗೋದು ಖಚಿತ ಅದು 2024 ರ ಲೋಕಸಭಾ ಚುನಾವಣೆ ಕೂಡ ಬಹಳಷ್ಟು ದೊಡ್ಡ ಪರಿಣಾಮ ಅನುಭವಿಸಬೇಕಾಗುತ್ತೆ ಹಾಗಾಗಿ 2023 ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಗೆಲ್ಲುವ ವಾತಾವರಣ ಇದೆ ಅಂತ ಹೇಳಿ ಸ್ವತಃ ರಾಹುಲ್ ಗಾಂಧಿ ಅವರೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ತಿಳಿಸಿರುವಂತದ್ದು ಹಾಗಾಗಿ ಒಗ್ಗಟ್ಟಿನ ಬಲಪ್ರದರ್ಶನವನ್ನು ಮಾಡಬೇಕು ಒಟ್ಟಾಗಿ ಕೆಲಸ ಮಾಡಬೇಕು ಯಾರು ಕೂಡ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಿಕೊಳ್ಳಬಾರದು ಅಧಿಕಾರ ಬಂದ ಮೇಲೆ ಅಂದ್ರೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಶಾಸಕಾಂಗ ಪಕ್ಷದ ಸದಸ್ಯರು ಮತ್ತು ಹೈಕಮಾಂಡ್ ಆಯ್ಕೆ ಮಾಡ್ತಾ ಅಂತ ಹೇಳಿ ಈಗಾಗಲೇ ಸೂಚ್ಯವಾಗಿ ತಿಳಿಸಿರುವಂತದ್ದು ಇದನ್ನ ಬಹಿರಂಗವಾಗಿ ಮಾಧ್ಯಮ ಹೇಳಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಪ್ರಮುಖವಾಗಿ ಜೋಡೋ ಯಾತ್ರೆ ಎಲ್ಲೊಂದು ಕಡೆ ಕಾರ್ಯಕರ್ತರ ಉಮ್ಮಸ್ಸನ್ನು ಇಮ್ಮಡಿಗೊಳಿಸಿರುವಂತದ್ದು ಇದು ಕಾಂಗ್ರೆಸ್ನ ಮತ್ತಷ್ಟು ಪುಷ್ಟಿ ನೀಡುವಂತಾಗಿರುವಂತದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಚುನಾವಣೆ 2023 ರ ಚುನಾವಣೆಯ ದಿನದವರೆಗೂ ಕೂಡ ಹೋರಾಟವನ್ನು ಮಾಡಬೇಕು ಸರ್ಕಾರದ ವಿರುದ್ಧ ಅವಿರತವಾಗಿ ಹೋರಾಟವನ್ನು ಮಾಡಬೇಕು ಪರ್ಯಾಯವಾಗಿ ಅತಿದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಜಾತಿ ಸಮಾವೇಶಗಳನ್ನು ಮಾಡಬೇಕು ಒಬಿಸಿ ವರ್ಗಗಳ ಸಮಾವೇಶನ ಮಾಡಬೇಕು ಇದರ ಬೆನ್ನಲ್ಲೇ ಈಗಾಗಲೇ ರಥಯಾತ್ರೆ ಸಂಬಂಧಪಟ್ಟಕ್ಕೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ತಮ್ಮದೇ ಆದ ಒಂದು ಇಸುಜು ಕಂಪನಿಯ ವ್ಯವಸ್ಥಿತ ಸುಸಜ್ಜಿತವಾದ ಬಸ್ ಅನ್ನು ರೆಡಿ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಈ ರಥಯಾತ್ರೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಸಾಧ್ಯ ಆದರೆ ಒಟ್ಟಿಗೆ ಹೋಗಿ ಇಲ್ಲದಿದ್ದರೆ ರಾಜ್ಯವನ್ನು ಎರಡು ಭಾಗವಾಗಿ ಮಾಡಿಕೊಂಡು ತಾವೊಂದು ಬಸ್ನಲ್ಲಿ ಮತ್ತೊಂದು ಡಿ ಕೆ ಶಿವಕುಮಾರ್ ಇನ್ನೊಂದು ಬಸ್ನಲ್ಲಿ ಹೋಗುವ ಮುಖಾಂತರ ಇಡೀ ರಾಜ್ಯವನ್ನು ಕವರ್ ಮಾಡಿ 224 ಕ್ಷೇತ್ರಗಳನ್ನು ಕೂಡ ಪ್ರಯಾಣ ಮಾಡಿ ಮತ್ತು 224 ಕ್ಷೇತ್ರಗಳು ಕೂಡ ಈ ರಥಯಾತ್ರೆ ಮುಖಾಂತರ ಜನರನ್ನು ಒಗ್ಗೂಡಿಸಬೇಕಾಗಿದೆ ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕಾಗಿದೆ ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಆ ಮುಖಾಂತರ 2023 ಚುನಾವಣೆಗೆ ಬಹುಮತವನ್ನು ಪಡೆಯುವಂತ ರೀತಿಯಲ್ಲಿ ತಾವು ಸಂಘಟನೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ಸೂಚನೆ ಕೊಟ್ಟರುವಂತ ಆ ಮುಖಾಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನು ಮಾಡ್ತಿದ್ದಾರೆ ಬಳಿಕ ಜಾತಿ ಸಮಾವೇಶಗಳನ್ನು ಮಾಡಲಿದ್ದಾರೆ ಅದಾದ ನಂತರ ಈ ಜೋಡ ಯಾತ್ರೆ ಮುಗಿದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಅಸ್ಸಾಂನಿಂದ ಗುಜರಾತ್ ವರೆಗೆ ಕೂಡ ಒಂದು ಬಸ್ ಯಾತ್ರೆಯನ್ನು ಮಾಡಲಿದ್ದಾರೆ ಅದಾದ ಬಳಿಕ ಫೆಬ್ರವರಿಯಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ರಾಜ್ಯದಲ್ಲಿ 8 ರಿಂದ 10 ಸಮಾವೇಶಗಳಿಗೆ ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ಅವರು ಆಗಮಿಸುತ್ತಿದ್ದಾರೆ ಆ ಮುಖಾಂತರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಸಜ್ಜುಗೊಳಿಸಲಿಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಆಸಕ್ತಿ ವಹಿಸಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಿ ಯಾರು ಕೂಡ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತೇಳಿ ಬಿಂಬಿಸಿಕೊಳ್ಬಾರ್ದು ಇಲ್ಲಿ ಪಕ್ಷ ಸಂಘಟನೆ ಆಗಬೇಕು ಪಕ್ಷ ಮೊದಲು ಅಧಿಕಾರಕ್ಕೆ ಬರಬೇಕು ಆ ಮುಖಾಂತರ ತಾವು ಯಾರು ಮುಖ್ಯಮಂತ್ರಿ ಅನ್ನೋದನ್ನ ಶಾಸಕಾಂಗ ಪಕ್ಷದ ಸಭೆ ನಿರ್ಧಾರ ಮಾಡ್ತಾನೆ ಒಂದು ಸೂಚ್ಯವಾಗಿ ಹೇಳಿರುವಂಥದ್ದು ಹಾಗಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವ ಮುಖಾಂತರ ಕಾರ್ಯಕರ್ತರನ್ನ ಉರಿಗೊಳಿಸಿ ಅಣಿಗೊಳಿಸಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಪಟೇಲ್ ಹಾಗೇನೆ ವಿಶ್ವನಾಥ್ ಹೋಗರ್ ಡೀಟೇಲ್ಸ್ಗೆ ಮತ್ತಷ್ಟು